ಅಲ್ವಾ ಅಲ್ವಾ ಇಡ ಕೇಳಿ ಯಾವುದೋ ಫೋನ್ ಮಾಡಿ ಹೇಳಿದ್ರಲ್ಲ ನೆನ್ನೆ ಇಡ ಕೇಳಿ ಅದನ್ನು ಬರೀ ಬಾಯಲ್ಲಿ ಹೇಳೋರಲ್ಲ ಈಗ ನೆನ್ನೆ ಫೋನಲ್ಲಿ ಅದು ಯಾವ ಸಿ ಎಸ್ ಆರ್ ಫಂಡ್ಗೆ ಯಾವ ಸ್ಕೂಲ್ ಕಟ್ಟಡಕ್ಕೆ ಅಂತೇಳಿ ಎಷ್ಟು ಲಿಸ್ಟ್ ಕಳಿಸಿದ್ರು ಯಾವುದರ ಗಮನಕ್ಕೆ ಬರದೆ ಲಿಸ್ಟ್ ಕಳಿಸ್ಬಿಟ್ಟವರಲ್ಲ ಇಡ ಕೇಳಿ ಪತ್ರಿಕೆ ಮುಂದೆ ಈಗ ಅದೇ ತಾನೇ ಅವ್ರು ಹೇಳ್ತಾರೆ ಸಿ ಎಸ್ ಆರ್ ಫಂಡು ಸ್ಕೂಲ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿತ್ತು ಅದನ್ನೇ ಅವ್ರು ಹೇಳಿರೋದು ಯಾವ್ಯಾವುದೋ ಯಾಕೆ ಸೇರಿಸಿದೀಯಾ ನಾನು ಕೊಟ್ಟಿ ನಾಲ್ಕೈದು ಬಿಟ್ಟು ಇನ್ಯಾವುದು ಮಾಡೋಂಗಿಲ್ಲ ಅಂತ ಹೇಳಿದ್ರಲ್ಲ ಅದು ಮಾತ್ರ ಮಾಡ್ಯಪ್ಪ ಅಂತ ಅದು ಯಾವ ನಾಲ್ಕೈದು ಸ್ಕೂಲು ಸಿ ಎಸ್ ಆರ್ ಫಂಡು ಇಡಕ್ಕೇಳಿ ಜನಗಳ ಮುಂದೆ ಈಗ ಇಮ್ಮಿಡಿಯೇಟ್ ಆಗಿ ನೆನ್ನೆ ಅದೇ ರೆಡಿಯಾಗಿರಬೇಕಲ್ಲ ಅದು ಲಿಸ್ಟು ಸಿ ಎಸ್ ಆರ್ ಫಂಡ್ದು ಇಟ್ಬಿಟ್ರೆ ಇದೆಲ್ಲ ಮುಗಿದೋಯ್ತಪ್ಪ ಅಲ್ಲಿ ಇಷ್ಟೊಂದೆಲ್ಲ ನೀವು ದಿನ ಇನ್ನು ಸಾಯಂಕಾಲದವರೆಗೂ ಇದೇ ವಿಷಯ ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ಳೋದು ನಿಂತೋಯ್ತದೆ ಅದು ಯಾವ್ದು ನೆನ್ನೆ ಐದು ಸ್ಕೂಲ್ಗಳು ಲಿಸ್ಟ್ ಕಳಿಸಿದ್ರು ಅದು ಯಾವ ಟಿಕ್ ಮಾಡ್ತಾವ್ರೆ ಇಟ್ಬಿಡಿ ಜನಗಳ ಮುಂದೆ ಬರೀ ಬಾಯಲ್ಲಿ ಹೇಳಿದ್ರೆ ಆಯ್ತದ ಸಿಂಪಲ್ ಇದು ಪಾಪ ಅಭಿವೃದ್ಧಿ ಬಗ್ಗೆ ತುಂಬ ಅಭಿರುಚಿ ಇರೋರು ಅವರು ಸ್ಕೂಲ್ ಕಟ್ಸೋಕೆ ಹೊರಟವ್ರೆ ಸಿ ಎಸ್ ಆರ್ ಫಂಡಲ್ಲಿ ಈಗ ಅಲ್ವಾ ಇಟ್ಬಿಡಿ ಈಗ ಅದು ಯಾವ್ದು ನೆನ್ನೆ ಕೊಟ್ಟ್ರಿ ಅದು ಯಾವ್ದು ಬೇಡ ಅಂದರು ಯಾವ ಟಿಕ್ ಮಾಡೋರೆ ಸೂಪರ್ ಸಿ ಎಂ ಅವರು ಅದು ಜನಗಳ ಮುಂದೆ ಇಟ್ಬಿಡಿ ತಕ್ಷಣ ಅದಕ್ಕೆ ಆಮೇಲೆ ಮ್ಯಾನಿಪ್ಯುಲೇಟ್ ಮಾಡಿ ಇಡೋದಲ್ಲ ಈಗ ಅದು ಇದ್ರೆ ನೆನ್ನೆ ಅಲ್ಲಿ ಸ್ಟಿಕ್ ಮಾಡಲಿಕ್ಕೆ ಇಟ್ಬಿಡ್ಬೋದಲ್ಲ ಈಗ ನಿಮ್ಮ ಮುಂದೆ ಪ್ರೆಸ್ನರ್ ಮುಂದೆ ಅದು ಯಾವ ಫೈಲು ಯಾವ ಮಾಹಿತಿ ಬೇಕು ಬ್ರದರ್ ಏನು ಮಾಹಿತಿ ಕೊಡಬೇಕು ಇದು ವರ್ಗಾವಣೆ ದಂಧೆದಲ್ಲದೆ ಇನ್ಯಾವುದು ಅನ್ಕೊಂಡಿದ್ದೀರಿ ಏನು ಲಿಸ್ಟ್ ನಾಲ್ಕೈದು ಲಿಸ್ಟ್ ಏನು ಮಗನ ಕೇಳಿಬಿಟ್ಟು ಮಾಡೋದ ಓಲಿ ಅದು ರಾಜ್ಯದ ಸಿ ಎಸ್ ಆರ್ ಫಂಡ್ ಬೇರೆ ಬೇರೆ ಸ್ಕೂಲ್ಗಳದು ಇಲ್ಲ ಬರೀ ಅವ್ರ ವರ್ಣಕ್ಷೇತ್ರದಷ್ಟೇನೋ ಅದು ಸಿ ಎಸ್ ಆರ್ ಫಂಡ್ ಇದ್ರೆ ನೀವು ಸ್ಕೂಲ್ಗಳು ಆಯ್ಕೆ ಮಾಡೋದು ಅವನ್ಯಾರೋ ಇವನು ಕಳಿಸಿರ್ಬೇಕಲ್ಲ ಅಲ್ಲಿ ವರ್ಣ ಕ್ಷೇತ್ರದ ಬಿ ಓ ಕಳಿಸಿರ್ಬೇಕಲ್ಲ ಇಲ್ಲ ಮೈಸೂರು ಜಿಲ್ಲೆ ಡಿ ಡಿ ಪಿ ಐ ಕಳಿಸಿರ್ಬೇಕಲ್ಲ ಆ ಲಿಸ್ಟ್ಗಳನ್ನ ಸಿ ಎಸ್ ಆರ್ ಫಂಡ್ ಯಾವ ಸ್ಕೂಲಿಗೆ ಕೊಡಬೇಕು ಅಂತೇಳಿ ಅದು ಇಟ್ಬಿಟ್ರೆ ಮುಗಿದೋಯ್ತಪ್ಪ ನಾವು ಈ ಥರ ಮಾತಾಡೋದು ನಿಂತೋಯ್ತದೆ ಮತ್ತು ಇನ್ನೇನು ಮಾಡಿ ಅವ್ರು ಹೇಳೋದೇ ಹೇಳೋದು ಈಗ ಅದನ್ನು ಹೇಳೋರಂತಲ್ಲ ಈಗ ಸಿ ಎಸ್ ಆರ್ ಫಂಡು ಸ್ಕೂಲಿಗೆ ಅಲಾಟ್ ಮಾಡಬೇಕಾಗಿತ್ತು ಅಂತ ಹೇಳೋರಲ್ಲ ಪಾಪ ಮುಖ್ಯಮಂತ್ರಿ ಕಚೇರಿವರೆಗೆ ಬಂದು ಯಾವ್ಯಾವ ಸ್ಕೂಲ್ಗೆ ಸಿ ಎಸ್ ಆರ್ ಫಂಡ್ ಕೊಡಬೇಕು ಅಂತೇಳಿ ಮತ್ತೆ ಮಗನಿಗೆ ಕೇಳ್ಕೊಂಡು ಈಗ ರಿಲೀಸ್ ಮಾಡೋಕೆ ನೆನ್ನೆ ಪಾಪ ಮಾಡವ್ರೆ ಇದು ಇಷ್ಟು ಬಂಡತನ ಬೇಡ ಒಂದು ಕಾಲದಲ್ಲಿ ನಿಮ್ಮ ಬಗ್ಗೆ ಭಾಳ ಜನ ನಿಮ್ಮ ಆಡಳಿತದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ರು ನಿಮ್ಮ ಪ್ರಾಮಾಣಿಕತೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರು ನಾನಲ್ಲ ಹೇಳೋದು ನಿಮ್ಮ ಕಾಂಗ್ರೆಸ್ನಲ್ಲಿ ಹಲವಾರು ನಾಯಕರುಗಳ ರಿಯಾಕ್ಷನ್ ಕೇಳಿದ್ದೀನಿ ಇಲ್ಲ ನಮ್ಮಲ್ಲೇ ಇದ್ದಾರಲ್ಲ ಬಿ ಎಲ್ ಶಂಕರ್ ಅವರು ದೇವೇಗೌಡರ ಜೊತೆನಲ್ಲೇ ಯಾವುದೋ ಮೊನ್ನೆ ಯಾವುದೋ ಒಂದು ಸಾರ್ವಜನಿಕ ಸಭೆಯಲ್ಲಿ ಹಿಂದಿನ ಸಿದ್ದರಾಮಯ್ಯನವರಲ್ಲ ಅಂತ ಹೇಳೋರು ಅವರೇನೆ ನಿಮ್ಮ ಬಿ ಆರ್ ಪಾಟೀಲ್ರು ಅವರೇನು ಹೇಳ್ತಾರೆ ಹಿಂದಿನ ಸಿದ್ದರಾಮಯ್ಯ ಅಲ್ಲ ಅಂತ ಹೇಳ್ತಾವ್ರೆ ಎಸ್ ಎರಡನೇ ಬಾರಿ ದೇವರಾಜ ಅರಸುವರ ರೀತಿಯಲ್ಲಿ ಕೋಟ್ ಮಾಡ್ಕೋತೀರಿ ಎರಡನೇ ಬಾರಿ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿ ಜನಗಳ ಕೈನಲ್ಲಿ ಒಳ್ಳೆ ಹೆಸರು ತಗೊಂಡು ಹೋಗಬೇಕು ಅಂತಕ್ಕಂಥದ್ದು ಭಾಳ ಜನ ಆಸೆ ಇಟ್ಕೊಂಡವ್ರೆ ಪಾಪ ನಿಮ್ಮನ್ನು ಅಭಿಮಾನದಿಂದ ಕಾಣತಕ್ಕಂಥವ್ರು